ವಿಧಾನಸಭೆ ಆಯ್ತು ಲೋಕಸಭೆ ಮೇಲೆ ಡಿ ಕೆ ಕಣ್ಣು ಕರ್ನಾಟಕದಲ್ಲಿ ಕಾಂಗ್ರೆಸ್ ಟಾರ್ಗೆಟ್ ಎಷ್ಟು ಗೊತ್ತಾ ಡಿಕೆಶಿ ಮಾಸ್ಟರ್ ಮೈಂಡ್ ಅನ್ನೋದು ಇದೇ ಕಾರಣಕ್ಕೆನಾ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಕಾಂಗ್ರೆಸ್ಗೆ ಬಹುಮತ ಬಂದಾಯ್ತು ಪ್ರಚಂಡ ಬಹುಮತ ಸಿಎಂ ಆಯ್ಕೆ ಕಗ್ಗಂಟೆ ಇನ್ನು ಮುಂದುವರೆದಿದೆ ಹೈಕಮಾಂಡ್ ಹೇಳಿದ ಮಾತಾನು ಒಪ್ಕೋತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಒಂದಷ್ಟು ಜನ ಶಾಸಕರು ಇಲ್ಲ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಒಂದಷ್ಟು ಜನ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಆದ್ರೆ ಹೊರ ನೋಟಕ್ಕೆ ಅಂದುಕೊಂಡಂತ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿ ಇಲ್ಲ ಕಾಂಗ್ರೆಸ್ನಲ್ಲಿ ಅದು ಇದ್ದಿದ್ರೆ ಇಷ್ಟೊಂದು ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ತಿರಲಿಲ್ಲ ಇದು ಎಲ್ಲರಿಗೂ ಅರಿವಾಗಿರುವಂಥ ಒಂದು ಸತ್ಯ ಡಿ ಕೆ ಶಿವಕುಮಾರ್ ನಾನು ಯಾವತ್ತು ಪಕ್ಷಕ್ಕೆ ನಿಷ್ಠೆ ಆಗಿರ್ತೀನಿ ಹೈಕಮಾಂಡ್ ಕೈಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ತೀನಿ ಅಂತ ಹೇಳಿದ್ದಾರೆ ಆದರೆ ಹಂಗನ್ಬಿಟ್ಟು ಡಿ ಕೆ ಶಿವಕುಮಾರ್ ಪ್ಲಾನ್ ಏನು ಯಾಕಂದರೆ ವಿಧಾನಸಭಾ ಚುನಾವಣೆ ಅಂದಾಗ ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು ಯಾರಿಗೆ ಬೇಕಾದ್ರೆ ಅವಕಾಶ ಇದೆ ಅಂತ ಹೇಳಿದಾಗ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಯಾರು ಬೇಕಾದ್ರೂ ಅರ್ಜಿ ಹಾಕಿದ್ರೆ ಆಕಾಂಕ್ಷಿಗಳು ಹೆಚ್ಚಾದರೆ ಪಕ್ಷದಲ್ಲೇ ಒಡಕಾಗುತ್ತೆ ಪಕ್ಷದಲ್ಲೇ ಭಿನ್ನಮತ ಆಗುತ್ತೆ ಇದು ಕಾಂಗ್ರೆಸ್ಗೆ ಹೇಗೆ ಪ್ಲಸ್ ಆಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ರು ಆದರೆ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿಗೆ ರಿಸಲ್ಟ್ ಉತ್ತರ ಕೊಟ್ಟಿದೆ ಬಿ ಜೆ ಪಿ ಪಾತಾಳಕ್ಕೆ ಕುಸಿದ್ರೆ ಜೆ ಡಿ ಎಸ್ ಕೂಡ ಕಳೆದ ಬಾರಿಯ ಚುನಾವಣೆಗಿಂತ ತುಂಬಾ ಕಡಿಮೆ ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದೆ ಕಾಂಗ್ರೆಸ್ಗೆ ದಿಗ್ವಿಜಯ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇದಕ್ಕೆ ಸಿದ್ದರಾಮಯ್ಯನೂ ಕಾರಣ ಡಿ ಕೆ ಶಿವಕುಮಾರ್ ಕೂಡ ಕಾರಣ ಪಕ್ಷ ತುಂಬಾ ಸಂಕಷ್ಟದ ಸಂದರ್ಭದಲ್ಲಿ ಇದ್ದಾಗ ಡಿ ಕೆ ಶಿವಕುಮಾರ್ ಸಿಯ ಜವಾಬ್ದಾರಿಯನ್ನು ಹೊತ್ಕೊಂಡ್ರು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿದರು ಇದೀಗ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸ್ಟ್ರಾಟಜಿ ಎಷ್ಟು ಮುಖ್ಯವೋ ಬಿ ಜೆ ಪಿಯ ವಿರುದ್ಧದ ಒಂದು ಅಲೆ ಕರ್ನಾಟಕದಲ್ಲಿ ಜನರಲ್ಲಿ ಇತ್ತು ಅನ್ನೋದು ಕೂಡ ಅಷ್ಟೇ ಸತ್ಯ ಇದೀಗ ಡಿ ಕೆ ಶಿವಕುಮಾರ್ ಸಿಎಂ ರೇಸ್ನ ಲೆಕ್ಕಾಚಾರವನ್ನು ಬದಿಗಿಟ್ಟು ಮುಂಬರುವ ಲೋಕಸಭಾ ಚುನಾವಣೆಗೆ ಸಜ್ಜಾಗ್ತಿದ್ದಾರೆ ಇದೇ ಶಿವಕುಮಾರ್ ಎರಡು ತಿಂಗಳ ಹಿಂದೆ ಮೂರು ತಿಂಗಳಿಂದ ಮಾತಾಡಿದಾಗ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂದರೆ ಯಾರನ್ನಾಡ್ತಾ ಇದ್ರು ಇಷ್ಟೊಂದು ಸಾಧ್ಯನಾ ಒನ್ ತರ್ಟಿ ಕ್ರಾಸ್ ಆಗುತ್ತಾ ಒನ್ ಫಾರ್ಟಿ ಬರುತ್ತಾ ಇಲ್ಲ ಸಾಧ್ಯ ಇಲ್ಲ ಅಂತ ಅದೇ ಡಿ ಡಿ ಕೆ ಶಿವಕುಮಾರ್ ಇದೀಗ ಲೋಕಸಭೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಡೋ ಸಂದರ್ಭದಲ್ಲಿ ಒಂದಷ್ಟು ಜನರ ಜೊತೆ ಮಾತನಾಡ್ತಾ ನಮ್ಮ ಮುಂದಿನ ಟಾರ್ಗೆಟ್ ಲೋಕಸಭಾ ಚುನಾವಣೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಉಳಿದದನ್ನೇ ಯಾರು ಬೇಕಾರು ಹಂಚ್ಕೊಳ್ಳಿ ಅಂದರೆ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಕೂಡ ಯಾವುದೇ ರೀತಿಯ ಮುನ್ನಡೆಯನ್ನು ನಾವು ನೀಡೋದಿಲ್ಲ ನಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಸಾಬೀತುಪಡಿಸ್ತೀವಿ ನನ್ನ ದೂರದೃಷ್ಟಿಯ ಲೆಕ್ಕಾಚಾರಗಳು ವರ್ಕೌಟ್ ಆಗಿ ಆಗುತ್ತೆ ಕರ್ನಾಟಕದ ಮಟ್ಟಿಗೆ ಅಥವಾ ಭಾರತದ ಮಟ್ಟಿಗೆ ಅಂದರೂ ತಪ್ಪಾಗೋದಿಲ್ಲ ಕಾಂಗ್ರೆಸ್ನಲ್ಲಿ ಚಾಣಾಕ್ಷ ರಾಜಕಾರಣಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಅನ್ನೋದು ಈಗ ಪ್ರೂವ್ ಆಗ್ತಾ ಇದೆ ಪ್ರೂವ್ ಆಗಿದೆ ಇದೀಗ ಮತ್ತೊಮ್ಮೆ ಲೋಕಸಭಾ ಚುನಾವಣೆಯನ್ನು ಟಾರ್ಗೆಟ್ ಮಾಡಿರುವಂತಹ ಡಿಕೆಶಿ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೆ ಗೆಲ್ತೀವಿ ಅಂತ ಹೇಳಿದ್ದಾರೆ ಹೆಚ್ಚಾಗ್ಬೋದು ಆದರೆ ಕಡಿಮೆ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಂತಹ ಚಾಣಾಕ್ಷ ರಾಜಕಾರಣಿ ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ